ಪಕ್ಷದ ಹಿತದೃಷ್ಟಿಯಿಂದ, ಪಕ್ಷದ ಮುಂದಿನ ಭವಿಷ್ಯದ ದೃಷ್ಟಿಯಿಂದ ಇದು ಒಳ್ಳೆಯ ಬೆಳವಣಿಗೆ ಅಂತೇಳಿ ನಾನಂತೂ ಭಾವಿಸಿದ್ದೇನೆ. ಯತ್ನಾಳ್ ಅವರು ಕೂಡ ಹಿರಿಯರಿದ್ದಾರೆ, ನಾನು ಅವ್ರ ಬಗ್ಗೆ ಹೆಚ್ಚನ್ನು ಹೇಳೋದಕ್ಕೆ ಇಚ್ಛಪಡೋದಿಲ್ಲ. ಆದರೆ ಮಾನ್ಯ ಬಿ ಎಸ್ ಯಡಿಯೂರಪ್ಪನವರು ಈ ರಾಜ್ಯದಲ್ಲಿ ಇವತ್ತವರು ನಾಲ್ಕು ಬಾರಿ ಮುಖ್ಯಮಂತ್ರಿ ಆಗಿ ಇವತ್ತು ಯಾವುದೇ ಮುಖ್ಯಮಂತ್ರಿ ಸ್ಥಾನದಲ್ಲಿ ಇಲ್ಲದೇ ಇದ್ರು ಕೂಡ ಕನ್ನಡ ನಾಡಿನ ಜನತೆಗೆ ಅವರ ಸಂಕಷ್ಟಗಳಿಗೆ ಪರಿಹಾರ ಜಾತ್ಯಾತೀತ ಜನತಾದಳ. ರಾಜ್ಯದಲ್ಲಿ ಎಲ್ಲ ಸಮುದಾಯ ಎಲ್ಲ ವರ್ಗದ ಜನ ಒಪ್ಪಿಕೊಂಡಿರ್ತಕ್ಕಂಥ ಒಬ್ಬ ಧೀಮಂತ ನಾಯಕ, ರೈತ ನಾಯಕ, ಒಬ್ಬ ದೊಡ್ಡ ಹೋರಾಟಗಾರರು. ಇವತ್ತು ಯಡಿಯೂರಪ್ಪನವ್ರ ಬಗ್ಗೆ ಅಥವಾ ಯಡಿಯೂರಪ್ಪನವ್ರಿಗೆ ಕಲ್ಲನ್ನು ಎಸೆದ್ರೆ ಅದು ಪಕ್ಷಕ್ಕೆ ಹೊಡೆತ ಬೀಳ್ತದೆ, ಪಕ್ಷಕ್ಕೆ ಪೆಟ್ಟಾಗ್ತದೆ. ಇದನ್ನು ಎಲ್ಲರೂ ಅರ್ಥ ಮಾಡ್ಕೋಬೇಕಾಗಿದೆ. ಬರೋದಿಂದಲೂ ಅದು ಅರ್ಥ ಆಗ್ತದೆ ಅಂತೇಳಿ ನಾನಂತೂ ಭಾವಿಸ್ತೇನೆ. ಪಕ್ಷದ ಹಿತದೃಷ್ಟಿಯಿಂದ, ಪಕ್ಷದ ಮುಂದಿನ ಭವಿಷ್ಯದ ದೃಷ್ಟಿಯಿಂದ ಇದು ಒಳ್ಳೆಯ ಬೆಳವಣಿಗೆ ಅಂತೇಳಿ ನಾನಂತೂ ಭಾವಿಸಿದ್ದೇನೆ. ಯತ್ನಾಳ್ ಅವರು ಕೂಡ ಹಿರಿಯರಿದ್ದಾರೆ, ನಾನು ಅವ್ರ ಬಗ್ಗೆ ಹೆಚ್ಚನ್ನು ಹೇಳೋದಕ್ಕೆ ಇಚ್ಛಪಡೋದಿಲ್ಲ. ಆದರೆ ಮಾನ್ಯ ಬಿ ಎಸ್ ಯಡಿಯೂರಪ್ಪನವರು ಈ ರಾಜ್ಯದಲ್ಲಿ ಇವತ್ತವರು ನಾಲ್ಕು ಬಾರಿ ಮುಖ್ಯಮಂತ್ರಿ ಆಗಿ ಇವತ್ತು ಯಾವುದೇ ಮುಖ್ಯಮಂತ್ರಿ ಸ್ಥಾನದಲ್ಲಿ ಇಲ್ಲದೇ ಇದ್ರೂ ಕೂಡ ರಾಜ್ಯದಲ್ಲಿ ಎಲ್ಲ ಸಮುದಾಯ ಎಲ್ಲ ವರ್ಗದ ಜನ ಒಪ್ಪಿಕೊಂಡಿರ್ತಕ್ಕಂಥ ಒಬ್ಬ ಧೀಮಂತ ನಾಯಕ, ರೈತ ನಾಯಕ, ಒಬ್ಬ ದೊಡ್ಡ ಹೋರಾಟಗಾರರು. ಇವತ್ತು ಯಡಿಯೂರಪ್ಪನವ್ರ ಬಗ್ಗೆ ಅಥವಾ ಯಡಿಯೂರಪ್ಪನವ್ರಿಗೆ ಕಲ್ಲನ್ನು ಎಸೆದ್ರೆ ಅದು ಪಕ್ಷಕ್ಕೆ ಹೊಡೆತ ಬೀಳ್ತದೆ, ಪಕ್ಷಕ್ಕೆ ಪೆಟ್ಟಾಗ್ತದೆ. ಇದನ್ನು ಎಲ್ಲರೂ ಅರ್ಥ ಮಾಡ್ಕೋಬೇಕಾಗಿದೆ. ಬರೋದಿಂದಲೂ ಅದು ಅರ್ಥ ಆಗ್ತದೆ ಅಂತೇಳಿ ನಾನಂತೂ ಭಾವಿಸ್ತೇನೆ. ಪಕ್ಷದ ಹಿತದೃಷ್ಟಿಯಿಂದ, ಪಕ್ಷದ ಮುಂದಿನ ಭವಿಷ್ಯದ ದೃಷ್ಟಿಯಿಂದ ಇದು ಒಳ್ಳೆಯ ಬೆಳವಣಿಗೆ ಅಂತೇಳಿ ನಾನಂತೂ ಭಾವಿಸಿದ್ದೇನೆ. ಯತ್ನಾಳ್ ಅವರು ಕೂಡ ಹಿರಿಯರಿದ್ದಾರೆ, ನಾನು ಅವ್ರ ಬಗ್ಗೆ ಹೆಚ್ಚನ್ನು ಹೇಳೋದಕ್ಕೆ ಇಚ್ಛಪಡೋದಿಲ್ಲ. ಆದರೆ ಮಾನ್ಯ ಬಿ ಎಸ್ ಯಡಿಯೂರಪ್ಪನವರು ಈ ರಾಜ್ಯದಲ್ಲಿ ಇವತ್ತವರು ನಾಲ್ಕು ಬಾರಿ ಮುಖ್ಯಮಂತ್ರಿ ಆಗಿ ಇವತ್ತು ಯಾವುದೇ ಮುಖ್ಯಮಂತ್ರಿ ಸ್ಥಾನದಲ್ಲಿ ಇಲ್ಲದೇ ಇದ್ರು ಕೂಡ ರಾಜ್ಯದಲ್ಲಿ ಎಲ್ಲ ಸಮುದಾಯ ಎಲ್ಲ ವರ್ಗದ ಜನ ಒಪ್ಪಿಕೊಂಡಿರ್ತಕ್ಕಂಥ ಒಬ್ಬ ಧೀಮಂತ ನಾಯಕ, ರೈತ ನಾಯಕ, ಒಬ್ಬ ದೊಡ್ಡ ಹೋರಾಟಗಾರರು. ಇವತ್ತು ಯಡಿಯೂರಪ್ಪನವ್ರ ಬಗ್ಗೆ ಅಥವಾ ಯಡಿಯೂರಪ್ಪನವ್ರಿಗೆ ಕಲ್ಲನ್ನು ಎಸೆದ್ರೆ ಅದು ಪಕ್ಷಕ್ಕೆ ಹೊಡೆತ ಬೀಳ್ತದೆ, ಪಕ್ಷಕ್ಕೆ ಪೆಟ್ಟಾಗ್ತದೆ. ಇದನ್ನು ಎಲ್ಲರೂ ಅರ್ಥ ಮಾಡ್ಕೋಬೇಕಾಗಿದೆ. ಬರೋದಿಂದಲೂ ಅದು ಅರ್ಥ ಆಗ್ತದೆ ಅಂತೇಳಿ ನಾನಂತೂ ಭಾವಿಸ್ತೇನೆ.